ಓಕೆ, ಇದ್ರ ನಡುವೆ ಇದೀಗ ಅನರ್ಹತೆ ಅಸ್ತ್ರವನ್ನ ಪ್ರಯೋಗ ಮಾಡೋದಿಕ್ಕೆ ರೆಡಿ ಆಗಿದ್ದಾರೆ ದೋಸ್ತಿ ನಾಯಕರು. ನಾಲ್ವರು ಅತೃಪ್ತ ಶಾಸಕರ ಮೇಲೆ ಅನರ್ಹತೆ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಿದೆ. ಯಾರ್ಯಾರು? ಒಟ್ಟು ನಾಲ್ವರು ಈಗಾಗಲೇ ನೋಟಿಸ್ ಅನ್ನ ನೀಡಿದ್ದಾರೆ. ಆ ನಾಲ್ವರು ಶಾಸಕರಿಗೆ ಕೂಡ ಸ್ಪೀಕರ್ ರಮೇಶ್ ಕುಮಾರ್, ರಮೇಶ್ ಜಾರಕಿಹೊಳಿ, ಬಿ ಸಿ ಪಾಟೀಲ್ ಹೆಸರು ಯಾಕೆ ಇಲ್ಲಿ ಸೇರ್ಪಡೆ ಆಯಿತು ಗೊತ್ತಾಗ್ತಿಲ್ಲ, ಮಹೇಶ್ ಕುಮಟಳ್ಳಿ ಹಾಗೆ ಆರ್ ಶಂಕರ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್. ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಕೇಳಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್. ಅನರ್ಹತೆ ಅಸ್ತ್ರವನ್ನ ಬಳಸಿ ರಾಜ್ಯಕ್ಕೆ ಟ್ವಿಸ್ಟ್ ಏನಾದರೂ ಕೊಡ್ತಾರ ಸ್ಪೀಕರ್? ಕಾದು ನೋಡಬೇಕು, ಏನು ಬೇಕಾದರೂ ಆಗ್ಬೋದು. ಮೂರು ಜನರ ಹೆಸರಿತ್ತು, ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಅದೇ ರೀತಿಯಾಗಿ ಆರ್ ಶಂಕರ್. ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಆರ್ ಶಂಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲಗಳಿದ್ದಾವೆ. ಅವರು ಕಾಂಗ್ರೆಸ್ ಪಕ್ಷದ ಸಹಸದಸ್ಯ ಆಗಿದ್ದಾರೋ, ಸಹಸದಸ್ಯ ಆಗಿಲ್ವೋ, ಹೀಗಾಗಿ ಅನರ್ಹಗೊಳಿಸೋದಿಕ್ಕೆ ಆಗುತ್ತೋ ಆಗಲ್ವೋ, ಈ ರೀತಿಯಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಆದರೆ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿದು ಹಳೆಯ ಪ್ರಕರಣ, ಹೀಗಾಗಿ ಮತ್ತೊಮ್ಮೆ ಅವರ ಮೇಲೆ ಅನರ್ಹತೆ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಬಿ ಸಿ ಪಾಟೀಲ್ ಯಾವಾಗ ಆ್ಯಡ್ ಆದರೂ ಅಂತ ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ನಾಲ್ಕು ಜನರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಹಾಗೆ ಸ್ಪೀಕರ್ ರಮೇಶ್ ಕುಮಾರ್ ನಾಲ್ವರ ಬಳಿಯೂ ಕೂಡ ವಿವರಣೆಯನ್ನು ಕೇಳಿದ್ದಾರೆ. ಆದಷ್ಟು ಬೇಗ ನೀವು ವಿವರಣೆಯನ್ನು ಕೊಡಬೇಕು, ಇಲ್ಲವಾದಲ್ಲಿ ನಿಮ್ಮನ್ನು ಅನರ್ಹಗೊಳಿಸಲಾಗುವುದು ಅಂತೇಳಿ. ಸದ್ಯಕ್ಕಂತೂ ಈ ದೋಸ್ತಿ ಪಕ್ಷದ ನಾಯಕರು ಯಾರು ಅನರ್ಹತೆ ಅಂದರೆ ಈಗ ಅತೃಪ್ತ ಶಾಸಕರು ಯಾರು ಈ ಅನರ್ಹತೆ ಅಸ್ತ್ರಕ್ಕೆ ಹೆದರುವ ರೀತಿಯಲ್ಲಿ ಭಯಪಡುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಪದೇ ಪದೇ ವಿಡಿಯೋ ಮಾಡ್ತಾ ಇದ್ದಾರೆ, ವಿಂಡೋದಲ್ಲೂ ಕೂಡ ಗಮನಿಸ್ತಿದ್ದೀರಾ ನೀವು. ವಿಡಿಯೋವನ್ನು ಮಾಡಿ ಅವರು ದೋಸ್ತಿ ಪಕ್ಷ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಅನರ್ಹತೆ ಅಸ್ತ್ರನಾದರೂ ಪ್ರಯೋಗ ಮಾಡಿ, ಏನು ಬೇಕಾದರೂ ಮಾಡಿ, ನಾವಂತೂ ವಾಪಸ್ ಬರೋದಿಲ್ಲ, ಸದನಕ್ಕೆ ಬರೋದಿಲ್ಲ, ಯಾವುದಕ್ಕೂ ಕೂಡ ನಾವು ಭಯಪಡೋದಿಲ್ಲ, ಹೆದರುಕೊಳ್ಳೋದಿಲ್ಲ ಅಂತೇಳಿ ಈಗಾಗಲೇ ದೋಸ್ತಿ ಅತೃಪ್ತ ಶಾಸಕರು ದೋಸ್ತಿ ನಾಯಕರಿಗೆ ಪದೇ ಪದೇ ಹೇಳ್ತಿದ್ದಾರೆ. ಹೀಗಾಗಿ ಅನರ್ಹತೆ ಅಸ್ತ್ರ ಎಲ್ಲ ವರ್ಕೌಟ್ ಆಗುತ್ತಾ ನಿಜವಾಗ್ಲೂ ಇದು ಅಸ್ತ್ರನ, ಇದೆಲ್ಲ ನೋಡ್ಕೊಳಕ್ಕೆ ಕಾದು ನೋಡಬೇಕಾಗತ್ತೆ. ಇದೆಲ್ಲದರ ನಡುವೆ ಬಿಜೆಪಿಯ ನಾಯಕರು, ಬಿಜೆಪಿಯ ಶಾಸಕರೆಲ್ಲರೂ ಕೂಡ ಅಧಿಕಾರವನ್ನು ಹಿಡಿಯುವಂಥ, ಸರ್ಕಾರವನ್ನು ರಚನೆ ಮಾಡುವಂಥ ಹುಮ್ಮಸ್ಸಿನಲ್ಲಿ ಇದ್ದಾರೆ. ಹೀಗಾಗಿ ಇಂದು ಬೆಳಿಗ್ಗೆ 9:15 ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ರಮಣಾ ರೆಸಾರ್ಟ್ನಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ಬಿ ಎಸ್ ಯಡಿಯೂರಪ್ಪ. ಬೆಂಗಳೂರಿನ ಯಲಹಂಕ ಬಳಿ ಇರುವಂಥ ರೆಸಾರ್ಟ್ನಲ್ಲಿಯೇ ಸಭೆಯನ್ನು ನಡೆಸಲಿದ್ದಾರೆ. ಸಭೆ ಬಳಿಕ ವಿಧಾನಸೌಧದತ್ತ ಬಸ್ನಲ್ಲಿ ತೆರಳಲಿದ್ದಾರೆ ಶಾಸಕರೆಲ್ಲರೂ ಕೂಡ. ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ ಇವರೆಲ್ಲರೂ ಕೂಡ. ಬಿಜೆಪಿಯ ನಾಯಕರಿಗೂ ಕೂಡ ರಿವರ್ಸ್ ಆಪರೇಷನ್ ಭೀತಿ ಎದುರಾಗಿದೆ, ಸಾಕಷ್ಟು ದಿನಗಳಿಂದ ಇದೆ. ಹೀಗಾಗಿ ಅವರೆಲ್ಲರನ್ನು ಕೂಡ ರೆಸಾರ್ಟ್ನಲ್ಲಿ ಕೂಡಿ ಹಾಕಲಾಗಿದೆ. ಈ ಪದವನ್ನು ಪ್ರಯೋಗ ಮಾಡಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಎಲ್ಲ ಪಕ್ಷದವರಿಗೂ ಕೂಡ, ಜೆ ಡಿ ಎಸ್ಸು, ಕಾಂಗ್ರೆಸ್ಸು, ಬಿಜೆಪಿ, ಯಾವುದು ಕೂಡ ಹೊರತಾಗಿಲ್ಲ, ಜೆ ಸಿ ಬಿ, ಮೂರೂ ಪಕ್ಷದ ನಾಯಕರಿಗೂ ಕೂಡ ತಮ್ಮ ಶಾಸಕರ ಮೇಲಿಗೆ ನಂಬಿಕೆ ಇಲ್ಲ. ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಬಂದಿರುವಂಥ ಶಾಸಕರಿಗೆ ನಾಯಕರ ಮೇಲೆ ನಂಬಿಕೆ ಇಲ್ಲ, ಪಕ್ಷದ ಮೇಲೆ ನಂಬಿಕೆ ಇಲ್ಲ. ಇದು ಸದ್ಯದ ದುರಂತ, ಸದ್ಯದ ದುಸ್ಥಿತಿ. ಹೀಗಾಗಿ ಎಲ್ಲ ಶಾಸಕರು ಕೂಡ ರೆಸಾರ್ಟ್ನಲ್ಲಿ ಕೂಡ ಹಾಕಿಟ್ಟಿದ್ದಾರೆ. ಶಾಸಕರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಇರಬೇಕಿತ್ತು. ರಾಜ್ಯದಲ್ಲಿ ಅಷ್ಟೊಂದು ಸಮಸ್ಯೆ ಇದೆ, ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಎಲ್ಲರೂ ರೆಸಾರ್ಟ್ನಲ್ಲಿ ಆರಾಮಾಗಿ ಮೋಜು ಮಸ್ತಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಪ್ರತಿದಿನ ನಾಯಕರು ಹೋಗೋದು, ಒಂದೊಂದು ಗಂಟೆ ಭಾಷಣವನ್ನು ಮಾಡೋದು, ಅವರಿಗೆ ಬುದ್ಧಿ ಮಾತನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಸಕರಿಗೂ ಕೂಡ ಬುದ್ಧಿ ಮಾತನ್ನು ಹೇಳುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಬಿಜೆಪಿಯ ನಾಯಕರೇನು ಬಹಳ ರಿಲ್ಯಾಕ್ಸ್ನಲ್ಲಿ, ಬಹಳ ಆರಾಮ್ನಲ್ಲಿ ಇಲ್ಲ. ಏನು ಬೇಕಾದರೂ ಮಾಡ್ಬೋದು ಮೈತ್ರಿ ಪಕ್ಷದ ನಾಯಕರು ಎನ್ನುವಂಥ ಭೀತಿ ಇದ್ದೇ ಇದೆ. ನಮ್ಮವರು ಒಂದಷ್ಟು ಜನಕ್ಕೆ ಅಸಮಾಧಾನ ಸಹಜವಾಗಿ ಇದ್ದೇ ಇರುತ್ತೆ, 105 ಜನರಲ್ಲಿ ಯಾರಿಗೇನು ಅಂತ ಹೇಳೋದಕ್ಕಾಗೋದಿಲ್ಲ. ಹೀಗಾಗಿ ರಿವರ್ಸ್ ಆಪರೇಷನ್ಗೆ ಒಳಗಾಗಬಹುದು ಅಂತೇಳಿ ಸದ್ಯ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಿ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಡಲಾಗುತ್ತೆ. ಇವತ್ತು ಸದನದಲ್ಲಿ ಯಾರ್ಯಾರು ಮಾತನಾಡಬೇಕು, ಯಾರ್ಯಾರು ಸರ್ಕಾರ ಬಿಜೆಪಿ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಸೂಚನೆಯನ್ನು ಕೊಡಲಾಗುತ್ತೆ. ಒಂದು ಕಡೆಯಿಂದ ಸದನ ಬಹಳ ಕುತೂಹಲವನ್ನು ಮೂಡಿಸಿದರೆ, ಮತ್ತೊಂದು ಕಡೆಯಿಂದ ಸುಪ್ರೀಂ ಕೋರ್ಟ್ನತ್ತ ಎಲ್ಲರ ಚಿತ್ತವೂ ಕೂಡ ನೆಟ್ಟಿದೆ. ಒಂದು ಕಡೆಯಿಂದ ಸದನ ಕುತೂಹಲ ಮೂಡಿಸಿದೆ, ಸದನ ಕದನ ಏನಾಗಬಹುದು ಅಂಥೇಳಿ. ಮತ್ತೊಂದು ಕಡೆಯಿಂದ ಇದೀಗ ಸುಪ್ರೀಂ ಕೋರ್ಟ್ ವಿಚಾರಣೆ ಮೇಲೆ ಪ್ರತಿಯೊಬ್ಬರು ಕೂಡ ಕಣ್ಣನ್ನು ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾಂಗ್ರೆಸ್ ಸಲ್ಲಿಸಿದಂಥ ಅರ್ಜಿ ಇವತ್ತು ವಿಚಾರಣೆ ನಡೆಯುತ್ತೆ. ವಿಪ್ ಉಲ್ಲಂಘನೆ ಸಂಬಂಧ ಕಾಂಗ್ರೆಸ್ ಅರ್ಜಿಯನ್ನು ಸಲ್ಲಿಸಿದೆ.
ರಾಜ್ಯಪಾಲರ ಸೂಚನೆಯನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಹೀಗಾಗಿ ಸಿಎಂ ಸಲ್ಲಿಸಿರುವಂಥ ಅರ್ಜಿಯ ಬಗ್ಗೆಯೂ ಕೂಡ ಇವತ್ತು ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ. ಯಾವ್ಯಾವ ವಿಚಾರ, ಒಂದು ಕಡೆಯಿಂದ ಮೊನ್ನೆ ಕ್ರಿಯಾಲೋಪವನ್ನು ಎತ್ತಿದ್ರು ಯಾರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ. ವಿಪ್ ಜಾರಿ ಮಾಡೋದು ಶಾಸಕಾಂಗ ಪಕ್ಷದ ನಾಯಕನಾಗಿ ನನ್ನ ಹಕ್ಕು, ಆದರೆ ಆ ಹಕ್ಕನ್ನು ಸುಪ್ರೀಂ ಕೋರ್ಟ್ ಕಿತ್ತುಕೊಳ್ತಾ ಇದೆ, ಹೀಗಾಗಿ ನನಗೆ ಹಕ್ಕು ಚ್ಯುತಿ ಆಗಿದೆ ಅಂಥೇಳಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು. ವಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂಥ ನಿಲುವನ್ನು ಸುಪ್ರೀಂ ಕೋರ್ಟ್ ತಾಳಬೇಕು ಅಂಥೇಳಿ ಆ ಅರ್ಜಿಯ ವಿಚಾರಣೆಯು ಕೂಡ ಇವತ್ತು ನಡೆಯುತ್ತೆ. ಏನಾದರೂ ಓಕೆ, ವಿಪ್ಪನ್ನು ಜಾರಿ ಮಾಡೋದು ನಿಮ್ಮ ಹಕ್ಕು, ವಿಪ್ಪನ್ನು ಜಾರಿ ಮಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅಥವಾ ದೋಸ್ತಿ ನಾಯಕರಿಗೆ ಒಂದು ಹಂತದ ಜಯ ಆಗತ್ತೆ. ಮತ್ತೊಂದು ಕಡೆಯಿಂದ ಅತೃಪ್ತ ಶಾಸಕರಿದ್ದಾರಲ್ಲ ಅವರಿಗೆ ಸಂಕಷ್ಟ ಶುರುವಾಗುತ್ತೆ, ಒಂದು ವಿಚಾರ. ಮತ್ತೊಂದು ಕಡೆಯಿಂದ ರಾಜ್ಯಪಾಲರು ಈಗಾಗಲೇ 2-3 ಬಾರಿ ನೋಟಿಸ್ ಅಂತ ಹೇಳ್ಬೋದು ಅಥವಾ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿಗೆ, ಇವತ್ತೇ ನೀವು ವಿಶ್ವಾಸಮತವನ್ನು ಸಾಬೀತುಪಡಿಸಬೇಕು ಅಂತೇಳಿ. ಮೊನ್ನೆ 1:30 ಟೈಮ್ ಕೊಟ್ಟಿದ್ರು, 1:30, ತದನಂತರ 6 ಒಳಗಾಗಿ ನೀವು ಅಥವಾ ಇವತ್ತು ಸದನ ಮುಗಿಯೋದ್ರೊಳಗಾಗಿ ವಿಶ್ವಾಸಮತವನ್ನು ಸಾಬೀತುಪಡಿಸಬೇಕಂತ ಹೇಳಿದರು. ಆಗ ಸಾಕಷ್ಟು ಜನ ಸದನದಲ್ಲಿ ಪ್ರಶ್ನೆಯನ್ನು ಮಾಡಿದರು. ಕೃಷ್ಣ ಬೈರೇಗೌಡರು, ಎಚ್ ಕೆ ಪಾಟೀಲು, ಆರ್ ವಿ ದೇಶಪಾಂಡೆ ಇವರೆಲ್ಲರೂ ಕೂಡ ಕ್ವಶನನ್ನು ಎತ್ತಿದ್ರು. ರಾಜ್ಯಪಾಲರು ಈ ಸಂದರ್ಭದಲ್ಲಿ ಹೇಗೆ ಮಧ್ಯಪ್ರವೇಶವನ್ನು ಮಾಡಬಹುದು ಅಂಥೇಳಿ. ಆದರೆ ಸದನ ನಿಯಮಾವಳಿಗಳ ಪ್ರಕಾರ ಆರ್ಟಿಕಲ್ 175(2) ಪ್ರಕಾರ ರಾಜ್ಯಪಾಲರು ಮಧ್ಯಪ್ರವೇಶವನ್ನು ಮಾಡಬಹುದು ಎನ್ನುವುದು ಸ್ಪಷ್ಟವಾಗಿತ್ತು. ಆದರೂ ಕೂಡ ಇದೀಗ ಸಿಎಂ ಕುಮಾರಸ್ವಾಮಿ ರಾಜ್ಯಪಾಲರು ಹೀಗೆ ಮಧ್ಯಪ್ರವೇಶವನ್ನು ಮಾಡಬಹುದಾ ಅಂತ ಅದನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ.